ನನಗೆ ತುಂಬ ದೊಡ್ಡ ದೊಡ್ಡ ಆಸೆ ಇತ್ತು ಅವನ್ನ. ಈ ಬೇರೆ ಊರಿಗೆಲ್ಲ ಹೋದರೆ, ಹೈದರಾಬಾದ್ ಹೋದರೆ, ತಮಿಳ್ನಾಡು ಹೋದರೆ, ಅಂದರೆ ಮಗಳು ಕೊಟ್ಟಾಗ ಹೈದರಾಬಾದ್ಗೆ ಹೋದಾಗ ಏರ್ಪೋರ್ಟಲ್ಲಿ ನನ್ನ ದೊಡ್ಡ ಹೆಸರು ಬೇಡ, ದೊಡ್ಡ ದೊಡ್ಡವ್ರ ಪೋಸ್ಟ್ ಹಾಕಿದ್ದಾಗ ನನ್ನ ಮಗನೂ ಒಂದು ದಿವಸ ಈ ಥರ ಎಲ್ಲ ಕಡೆ ಬರಬೇಕು. ನನಗೇನೋ ಒಂದು ಇಡೀ ಜಗತ್ತೆಲ್ಲ ಅವನ್ನ ಹೊಗಳಿರ್ಬೋದು, ನಾನೊಬ್ಬಳೇ ಅವನಿಗೆ ಶತ್ರು ಅಂತ ಕಾಣುತ್ತೆ. ಅವನ್ನ ಸೀರಿಯಲ್ಲೂ ಗುರುತಿಸ್ತಾ ಇದ್ರು ಜನ, ಗೊತ್ತಾಗ ಹೇಳ್ತಾರೆ. ಅವ್ನು ಸೀರಿಯಲ್ ಮಾಡುವಾಗ ಅವನಿಗೆ ನನ್ನ ಏಜಿನ ಫ್ಯಾನ್ಸ್ ಇದ್ರು. ನನಗೆ ಇವತ್ತಿಗೂ ಅಷ್ಟು ದೊಡ್ಡ ಸ್ಟಾರು ಮಗ ಆದರು, ನಾನು ಯಾರಿಗೂ ಹಿಂಗೆ ಇರಿ ಅಂದರೆ ನಾನು ಇರಲ್ಲ. ಅದು ನನಗೆ ಅದು ನನ್ನ ಹುಟ್ಟುಗುಣ ಅದು. ನಾನು ಹಿಂಗಿರಬೇಕು, ನೀವು ಇದೇ ಥರ ಇರಿ ಅಂದರೆ ನಾನು ಇರಲ್ಲ. ಹಂಗಂತ ನನಗೆ ಆ್ಯಟಿಟ್ಯೂಡ್ ಅಹಂಕಾರ ಅನ್ಕೊಬಿಡಿ, ಅದು ನನಗೆ ಬರ್ತು. ಅವರ ಅಣ್ಣವರು ಒಂದು ಯಾವುದೋ ಇಂಟರ್ವ್ಯೂಲಿ ಓದಿದ್ದೆ, ಅವ್ರಿಗೆ ಈಡಿಗರು ಸಮುದಾಯದಲ್ಲಿ ಬಂದು ಕೇಳಿದ್ರಂತೆ ಆ ಕಾಲದಲ್ಲಿ, ನಾನು ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ, ನಾನು ವಿಶ್ವಮಾನವ ಅಂತ ಹೇಳಿದ್ರಂತೆ. ನನ್ನ ಮಗನ್ನ ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ವರ್ಗ ಸಿನಿಮಾ ನೋಡುತ್ತೆ. ನಾವು ಒಂದು ವರ್ಗಕ್ಕಲ್ಲ, ಆಯಿತಾ, ಎಲ್ಲ ವರ್ಗಕ್ಕೂ ಅವನು ಫ್ಯಾನ್ಸ್ ಇದ್ದಾರೆ. ಹಂಗಾಗಿ ನಾವು ಯಾವತ್ತೂ ಅದನ್ನೆಲ್ಲ ನಾವು ಯಾವತ್ತೂ ಅಂದ್ಕೊಂಡೂ ಇಲ್ಲ, ಮತ್ತು ನಾವು ಅಂದ್ಕೊಳ್ಳೋದೂ ಇಲ್ಲ. ಮುಂದಿನ ಪೀಳಿಗೆಗೂ ನಾವು ಅದನ್ನು ಗೈಡ್ ಮಾಡಲ್ಲ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ಯಶ್, ಬೆಂಕಿಯಲ್ಲಿ ಅರಳಿದ ಹೂವು, ಹೆತ್ತೊಡಲ ಮುತ್ತಿನಂಥ ಮಾತು, ಸಮಗ್ರ ಸಂದರ್ಶನ ಸರಣಿಗೆ ಸ್ವಾಗತ. ಕೊನೆಯ ಕಂತಲ್ಲಿ ಒಂದು ಮಾತನ್ನು ಕೇಳಿ ಮುಂದಿನ ಕಂತಿಗೆ ನೀವು ಕುತೂಹಲವನ್ನು ಕಾದುಕೊಂಡಿದ್ದೀರಿ. ಯಶ್ಗೆ ಇರುವುದಾದರೆ ಶತ್ರು ಯಾರು? ಅದಕ್ಕೂ ಇಲ್ಲಿ ಉತ್ತರ ಇದೆ. ಆಮೇಲೆ ಯಶ್ ಎತ್ತರಕ್ಕೆ ಬೆಳೆದ ವಿಸ್ಮಯವನ್ನು ನೀವು ನೋಡ್ತಾ ಇದ್ರಲ್ಲ, ಸಂದರ್ಶನದಲ್ಲಿ ಅಮ್ಮನ ಪಕ್ಕದಲ್ಲಿ ಅವರ ತಂದೆ ಮೌನವಾಗಿ ಬಹಳ ಡಿಗ್ನಿಫೈಡ್ ಆಗಿ ಒಂದು ಸಂತನ ಹಾಗೆ ಕೂತ್ಕೊಂಡು ಪತ್ನಿಯ ಮಾತು ಮತ್ತು ಆ ಮಾತಿನ ಮಧ್ಯೆ ಅನಾವರಣಗೊಳ್ಳುವ ಮಗನ ಇಡೀದಾದಂಥ ಬದುಕಿನ ಕಥನಕ್ಕೆ ಸಾಕ್ಷಿಪ್ರಜ್ಞೆಯಾಗಿ ಕೂತ ಒಬ್ಬ ತಂದೆ ಪಟ್ಟ ಪಾಡು ಮತ್ತು ಪಟ್ಟ ಕಷ್ಟ ಇದೆಯಲ್ಲ ಆ ಮಕ್ಕಳ ಬೆಳವಣಿಗೆಗಾಗಿ, ಅದನ್ನು ನೀವು ಕೇಳ್ತಾ ಹೋದರೆ ಒಂದು ಮಕ್ಕಳನ್ನು ಬೆಳೆಸುವ ರೀತಿ ಹೀಗಿದ್ದರೆ ಬಹುಶಃ ಈ ರೀತಿ ಬೆಳೀಲಿಕ್ಕೆ ಸಾಧ್ಯವೇನೋ ಅನ್ನುವಂಥ ಒಂದು ಪ್ರಜ್ಞೆ ಅರಿವು ಪ್ರತಿಯೊಬ್ಬರಿಗೂ ಮೂಡಿದ್ರೆ ಬಹುಶಃ ಸಂಸಾರ ಒಂದು ಅದ್ಭುತವಾದಂಥ ಸಂಸ್ಕೃತಿಯಾಗಿ ಅನಾವರಣಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನನಗನ್ನಿಸ್ತದೆ. ಆ ಅಪರೂಪದ ಮಾತುಕತೆಗೆ ನೀವು ಸಾಕ್ಷಿಯಾಗಲಿದ್ದೀರಿ, ಬನ್ನಿ ಕೇಳೋಣ. ಮಗ ಸ್ಕ್ರೀನ್ನಲ್ಲಿ ಬಂದದ್ದೊಂದು ಫಸ್ಟ್ ನೋಡಿದ್ದೆ ಯಾವುದನ್ನು? ಫಸ್ಟು ಯಾವುದಾದ್ರು ಉತ್ತರಾಯಣ ಅಂತ, ಅದರಲ್ಲಿ ಒಂದು ಸಣ್ಣದೇನೋ ಒಂದು ಪಾತ್ರ ಮಾಡಿ. ನಾನು ಹೇಳ್ತೀನಲ್ಲ, ಅವನು ಇವತ್ತು KGF2 ಮಾಡ್ತಿದ್ದಾನೆ ಅಂದರು. ನನಗೇನೋ ಒಂದು ಇಡೀ ಜಗತ್ತೆಲ್ಲ ಅವನ್ನ ಹೊಗಳಿರ್ಬೋದು, ನಾನೊಬ್ಬಳೇ ಅವನಿಗೆ ಶತ್ರು ಅಂತ ಕಾಣುತ್ತೆ. ಬಟ್ ಅಂದರೆ ದ್ವೇಷ ಅಲ್ಲ ಅವನ ಮೇಲೆ, ಬಟ್ ಇದು ಏನೋ ಇದೆ. KGF2 ಮಾಡಿದ್ದಾನೆ ಈಗ 100%, ಎಲ್ಲರೂ ಹೇಳ್ತಾರೆ ಮಾಡಿದ್ದಾನೆ ಅಂತ. ಬಟ್ ನನಗೆ ಹೊಗಳಬೇಕು ಅಂತ ಇವತ್ತು ಅನಿಸಿಲ್ಲ ಇಷ್ಟನ್ನ. ಅದು ಯಾಕೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ನನಗೆ ಅವನ ಮೇಲೆ ಹುಟ್ಟಿದಾಗಿಂದ ಅಂತ ಒಪ್ಸು, ಅದೇನು ಮಗನ ವ್ಯಾಮೋಹ ಅಂತೂ ಅಲ್ಲ, ಬಟ್ ಏನೋ ಒಂದು ಒಪ್ಸು ಅವ್ನು ನೋಡಿದ್ರೆ ಒಂದು ಜಡ್ಜ್ಮೆಂಟು ನನಗೆ. ಪ್ರಥಮ ಸಿನಿಮಾ ಮೊಗ್ಗಿನ ಮನಸ್ಸು ನೋಡಿದ್ರೆ ನೀವು? ಇಲ್ಲ, ಮೊಗ್ಗಿನ ಮನಸ್ಸಲ್ಲ, ಜಂಬದ ಹುಡುಗಿ ಅಂತ ಅದು ಒಂದು ಸಣ್ಣ ರೋಲ್ ಮಾಡಿದ್ದ. ಬಟ್ ಅದರಲ್ಲಿ ನಾನು ಇವರು ಹೋಗಿ ನೋಡಿದ್ವಿ, ಅವನು ಹೇಳ್ತಿದ್ದ, ಅದು ನಂದೇ ಫೋರ್ಸ್ ಅವಾಗ. ನಾನು ಹೋಗಪ್ಪ ಮಾಡೋ ಹಂಗೆಲ್ಲ ಆಡಬಾರ್ದು ಅಂತ, ಆಯ್ತು ನೀನು ಹೇಳ್ತಿದ್ಯಾ ಅಂತ ಹೋಗ್ತೀನಿ ಅಂತ ಹೋಗಿದ್ದ. ಬಟ್ ನಾನು ಆಮೇಲೆ ಗೊತ್ತಾಯಿತು ನನಗೆ ಸಿನಿಮಾ ಕತೆ ಇದು, ನಾನು ಯೋಚನೆ ಮಾಡ್ದಂಗಲ್ಲ, ಅದು ಅವನಿಗೆ ಗೊತ್ತಿರೋ ಕಲೆ ಅಂದ್ಬಿಟ್ಟು ನಾನು ಆಮೇಲೆ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ. ಅದ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, ನಮ್ಮಿಬ್ಬರಿಗೂ ಅದ್ರ ಬಗ್ಗೆ ಏನು ಗೊತ್ತೂ ಇಲ್ಲ. ಅವನ್ನೆಲ್ಲ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ನನಗೆ ನೀವು ಖುಷಿ ಆಯ್ತಾ ಅಂತ ಕೇಳಿದ್ರೆ ನಾನು ಅಣ್ಣವ್ರ ಥರ ಇಲ್ಲ ಅಂತೀನಿ. ಇವತ್ತು ಖುಷಿ ಇಲ್ಲ ನೀವು ಅಣ್ಣ ಮಗನ ಸ್ಕ್ರೀನ್ ಮೇಲೆ ನೋಡಿ ಖುಷಿಯಲ್ಲ, ಬಟ್ ಆ ಒಂದು ನನಗೆ ತುಂಬ ದೊಡ್ಡ ದೊಡ್ಡ ಆಸೆ ಇತ್ತು ಅವನ್ನ. ಈ ಬೇರೆ ಊರಿಗೆಲ್ಲ ಹೋದರೆ, ಹೈದರಾಬಾದ್ ಹೋದರೆ, ತಮಿಳ್ನಾಡು ಹೋದರೆ, ಅಂದರೆ ಮಗಳು ಕೊಟ್ಟಾಗ ಹೈದರಾಬಾದ್ಗೆ ಹೋದಾಗ ಏರ್ಪೋರ್ಟಲ್ಲಿ ನನ್ನ ದೊಡ್ಡ ಹೆಸರು ಬೇಡ, ದೊಡ್ಡ ದೊಡ್ಡವ್ರ ಪೋಸ್ಟ್ ಹಾಕಿದ್ದಾಗ ನನ್ನ ಮಗನೂ ಒಂದು ದಿವಸ ಈ ಥರ ಎಲ್ಲ ಕಡೆ ಬರಬೇಕು. ಈಗ ಬರ್ತಾ ಇದ್ದಾನಲ್ಲ? ಅದೇ ಅದೇ, ಅದು ನಾನು ಇನ್ನೂ ನೋಡಿಲ್ಲ, ಹೋಗಿಲ್ಲ ಈಗ ಹೈದರಾಬಾದ್ಗೆ, ಅವನ್ನೆಲ್ಲ ಬಂದಮೇಲೆ KGF ಎಲ್ಲ. ಬಟ್ ತುಂಬ ದೊಡ್ಡ ಆಸೆ ಇತ್ತು ನನಗೂ ಇದೆ. ಬಟ್ ಅವ್ರ ತಂದೆಗಂತೂ ಅವರು ದೊಡ್ಡ ಫ್ಯಾನು ಮಗಂದು, ದೊಡ್ಡ ಫ್ಯಾನ್ ಅಂದರೆ ಅವರು ಸೀರಿಯಲಲ್ಲೇ ಅವ್ರ ಮಗಂದು ದೊಡ್ಡ ಫ್ಯಾನು. ಸರ್ ಹೇಳಿ ಸರ್, ಸಿನಿಮಾ ಬೇಡ, ಸೀರಿಯಲ್ ಬೇಡ, ನಟನೆ ಬೇಡ ಅಂತ ಹೇಳಿದವರು ಆಮೇಲೆ ಏನು ಹೇಳ್ತೀರಿ ಈಗ?
ಇವಾಗಲೂ ಅಷ್ಟೇ ಅಂತದೇನು ನಾನು ಅಲ್ಲಲ್ಲ ಅವರು ಬೇಡ ಅಂದ್ರೆ ಕೆಟ್ಟದಾಗೆಲ್ಲ ಅಲ್ಲ ಗೊತ್ತಾಯ್ತು ಗೊತ್ತಾಯ್ತು ನೀವು ಅಂದ್ರೆ ಅವನೊಂದು ಒಂದು ಒಳ್ಳೆ ಅಧಿಕಾರಿ ಆಗಿರಲಿ ಒಂದು ಸೆಟ್ಲ್ ಆದ ಜೀವನ ಮಾಡಲಿ ಅಲ್ಲಿ ಎಲ್ಲ ಮೇಲೆ ಕೆಳಗೆ ಇರ್ತದೆ ಸ್ಪರ್ಧೆ ಇರ್ತದೆ ಯಾವುದೇ ಹಿನ್ನೆಲೆ ಇಲ್ಲ ಈಗ ಅಪ್ಪನೋ ಅಮ್ಮನೋ ಅಥವಾ ಸಂಬಂಧಿಕರೋ ಯಾರೋ ನಟರೋ ಅಲ್ಲ ನಟಿಯರೋ ಅಲ್ಲ ಏನು ಬೆಂಗಳೂರಿಗೆ ಬಂದ್ಮೇಲೆ ನಾವು ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟೆ ಬೆಂಗಳೂರಿಗೆ ಅವನು ಬರುವಾಗ ಮೈಸೂರಲ್ಲಿ ಅದನ್ನ ಇವ್ರದಂತೂ ನನಗೆ ನೆನೆಸ್ಕೊಬಿಟ್ರೆ ಅಳು ಬರುತ್ತೆ ಯಾಕೆಂದ್ರೆ ಇವ್ರು ಬೆಂಗಳೂರಿಂದ ಬಂದ್ನಲ್ಲ ಇವನು ನಾವು ಅವ್ರ ಹಿಂದೆನೆ ಬಂದ್ಬಿಟ್ವಿ ಅಂದ್ರೆ ಒಂದ್ 2,000-3,000 ರೂಪಾಯಿ ಅಲ್ಲಿ ನಾವು ದೊಡ್ಡ ಮನೇಲಿ ಇದ್ವಿ ಅಲ್ಲೆಲ್ಲ ಬಾಡಿಗೆ ಕಡಿಮೆ ಆರಾಮಾಗಿತ್ತು ಮನೆ ಹತ್ರ ಡ್ಯೂಟಿ ಅವನು ಓದ್ತಾ ಇದ್ದ ಕಾಲೇಜ್ ಇವಳು ಮಗಳು ಓದ್ತಾ ಇದ್ಲು ಒಂದು ಒಂದು ಹಂತಕ್ಕೆ ಒಂದು ಒಂದು ನಾರ್ಮಲ್ ಕುಟುಂಬ ಡ್ರೈವರ್ ಕುಟುಂಬ ಹೆಂಗಿರುತ್ತೆ ಹಂಗಿದ್ವಿ ಇದು ಈ ಒಂದು ಒಂದು ಸೆಳೆತ ಗೊತ್ತಲ್ಲ ಈಗ ನಿಮ್ಮನೇಲೆ ಮಗ ಹೋಗ್ತೀನಿ ಎಲ್ಲೋ ಬಾಂಬೆಗೆ ಅಂದರೆ ನಿಮ್ಗೇನು ಅನಿಸ್ತೀನಿ ಆ ಥರ ಒಂದು ಇತ್ತು ನನಗೇನು ಗೊತ್ತಾ ಒಂದು ಸ್ವಲ್ಪ ದಿವಸ ನೋಡೋಣ ಅವನ ಆಸೆ ಯಾಕೆ ಅಂತ ಹಿಂದೆನೆ ಬಂದ್ವಿ ಬಂದಾಗ ಇವರು 3 ಇಯರ್ಸು ನೀವು ನಂಬ್ತಿರೋ ಬಿಡ್ತಿರೋ 3 ಇಯರ್ಸು ಬೆಳಿಗ್ಗೆ 6 ಗಂಟೆಗೆ ಹೋಗೋದು ಏನು ಊಟ ಮನೆಯಿಂದನೇ ಇವ್ರು ತಿಂಡಿ 6 ಗಂಟೆಗೆ ತಿಂದು ಮಧ್ಯಾಹ್ನ 1 ಗಂಟೆಗೆ ಊಟ ತಗೊಂಡು ಮತ್ತೆ ಅಲ್ಲಿ ಹೋಗಿ ಡ್ಯೂಟಿ ಮೈಸೂರಿಗೆ ಡ್ಯೂಟಿ ಬೆಂಗಳೂರಿಂದ 3 ವರ್ಷ 6:00 ಬಸ್ಸಲ್ಲಿ ಹೋಗೋದು 1 ಗಂಟೆಗೆ ಅಲ್ಲಿ ಹೋಗಿ ಇಳಿಯೋದು ಮನೆಯಿಂದ ತಗೊಂಡೋದು ಊಟ ಮಾಡೋದು ಮತ್ತೆ ಡ್ಯೂಟಿ ಹತ್ತದು ಪುನಃ ನಾಳೆ ಬೆಳಿಗ್ಗೆ 1:30 ಡ್ಯೂಟಿ ಮಾಡೋದು ರಾತ್ರಿ ಬಸ್ಸಲ್ಲೇ ಅಲ್ಟು ನೀವು ನಂಬಲ್ಲ ಬಸ್ಸಲ್ಲೇ ಅಲ್ಟು ಅವ್ರಿಗೆ ನೈಟ್ ಆಲ್ಟ್ ಅಂತ ಒಂದು ಶಿಫ್ಟ್ ಕೊಡ್ತಾರೆ ಅದನ್ನ 3 ವರ್ಷ ಇವನು ಬಂದ್ಬಿಟ್ಟ ಇವನ ಹಿಂದೆ ಮಗಳನ್ನು ಕರ್ಕೊಂಡು ನಾನು ಕಾಲೇಜಿಗೋಸ್ಕರ ಅವಳನ್ನು ಕಾಲೇಜಿಗೆ ಸೇರಿಸಿದ್ವಿ ಬಟ್ ಇವ್ರಿಗೆ ಟ್ರಾನ್ಸ್ಫರ್ ಸಿಗ್ಬೇಕಲ್ಲ ಇದು ಇವತ್ತು ಹೇಳಲೇಬೇಕು ನಾನು ಚಲುರಾಯ ಸ್ವಾಮಿ ಅವ್ರ ಬಗ್ಗೆ ಒಂದು ಆಮೇಲೆ 3 ಇಯರ್ಸ್ ಆದಮೇಲೆ ಇವರಿಗೆ ಸ್ವಲ್ಪ ಹೆಲ್ತು BP ಎಲ್ಲ ಸ್ಟಾರ್ಟ್ ಆಯಿತು ಯಶು ನಾನು ಮಾತಾಡ್ಕೊಂಡ್ವಿ ಏನು ಮಾಡೋದು ಈ ಥರ ಅಪ್ಪ ಡ್ಯಾಡಿಗೆ ಏನಾದರೂ ಮಾಡಬೇಕಲ್ಲ ಅಂತ ಯಶು ನಾನು ಮಾತಾಡಿಕೊಂಡು ಇದನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟರು ಮಿನಿಸ್ಟರ್ ಚಲುರಾಯ ಸ್ವಾಮಿ ಅವರು ಅವಾಗ ನಾನು ಯಶು ಅವ್ರ ಮನೆಗೆ ಹೋಗಿ ನಮ್ಮ ಪ್ರಾಬ್ಲಮ್ಸ್ ಹೇಳಿದ ತಕ್ಷಣ ಅವರು ಅವಾಗೇನೆ ಯಶು ದೊಡ್ಡ ವ್ಯಕ್ತಿ ಆಗಿರಲಿಲ್ಲ ಇಲ್ಲ ಅವನು ಸೀರಿಯಲ್ ಮಾಡ್ತಾ ಇದ್ದ ಬಟ್ ಅವನ್ನ ಸೀರಿಯಲ್ ಅಲ್ಲಿ ಗುರುತಿಸ್ತಾ ಇದ್ರು ಜನ ಹೇಳ್ತಾರೆ ಅವ್ನು ಸೀರಿಯಲ್ ಮಾಡುವಾಗ ಅವನಿಗೆ ನನ್ನ ಏಜಿನ ಫ್ಯಾನ್ಸ್ ಇದ್ರು ಎಲ್ಲ ಹೇಳ್ತಾರೆ ಓ ನಾವು ಅವ್ನು ಸೀರಿಯಲ್ ನೋಡ್ತಾ ಇದ್ವಿ ಅದೇನೋ ಈ ತರ ಒಂದು ಚಿಟ್ಕಿ ಹೊಡೆಯತ್ತಿದ್ದ ಅದನ್ನ ಅವರು ಗುರುತಿಸೋರು ಅವಾಗ ನಾನು ಯಶು ಹೋಗಿ BMTCಲಿ ಅಣ್ಣವ್ರ ಹತ್ರ ಈಗ ನಾವು ಅಣ್ಣ ಅಂತೀವಿ ಬಿಡಿ ಮನೆಗೆ ಹೋಗ್ತೀವಿ ಕ್ಲೋಸ್ ಆಗಿದ್ದೀವಿ ಅಣ್ಣವ್ರ ಹತ್ರ ಬಟ್ ಅವತ್ತು ಚೆಲುವಣ್ಣವರು ನಮ್ಮ ಯಶ್ಗೆ ರೂಲ್ಸ್ ಇರಲಿಲ್ಲ ಅವಾಗ ಆದರೂ ಏನೋ ಕಷ್ಟಪಟ್ಟು ಅವರು ಸರ್ಕಾರದ ಜೊತೆ ಮಾತಾಡಿ ಅಣ್ಣವರು ನಮಗೆ ಇವರಿಗೆ ಟ್ರಾನ್ಸ್ಫರ್ ಕೊಟ್ಟರು ಆಮೇಲೆ ಒಂದು ಅಷ್ಟೊತ್ತಿಗೆ ಸ್ವಲ್ಪ ಬೆಳೆದಿದ್ದ ಟ್ರಾನ್ಸ್ಫರ್ ತೊಗೊಳ್ಳೋ ಅಷ್ಟರಲ್ಲಿ ಸೀರಿಯಲ್ ಮಾಡಿ ಅಷ್ಟೊತ್ತಿಗೆ ಮೊಗ್ಗಿನ ಮನಸ್ಸು ಹಾಕಿ ಅವರದ್ದು ಸಿನಿಮಾ ಬಂದಿತ್ತು ಬಟ್ ಆದರೂ ಅವ್ರ ತಂದೆಗೆ ಹೇಳ್ದೆ ಡ್ಯಾಡಿ ನೀನು ಹಿಂಗೆ ಮಾಡಬಾರ್ದು ಬಿಟ್ಬಿಡಿ ಅಂತ ಆದರೆ ಇವ್ರು ಬಿಡಲಿಲ್ಲ 1 ವರ್ಷನೋ 2 ವರ್ಷನೋ ಅಲ್ಲೆಲ್ಲೋ ಮಾಡಿ ಮತ್ತೆ ಫ್ರೀ ಡ್ಯೂಟಿ ಅಂತ ಕೊಡ್ತಾರೆ ಅಲ್ಲಿ BMTC ಅವಳಿಗೆ ಯಾವ ಥರ ಅಂದರೆ ಫ್ರೀ ಡ್ಯೂಟಿ ಅಲ್ಲ ಲೈಟ್ ವೈಟ್ ಡ್ಯೂಟಿ ಅಂತ ಹೊರಗಡೆ ಎಲ್ಲ ಹೋದ್ರೆ ಜನಗಳು ಅವರು ನೋಡಿ ಗುರುತು ಗಾಡಿ ಓಡಿಸಕ್ ಬಿಡೋದಿಲ್ಲ ಎಲ್ಲ ಹಾಕ್ಬೇಕು ಇಲ್ಲಿ ಆಟೋ ಗಾಡಿಗಳು ನೋಡ್ಕೊಂಡು ಇಲ್ಲಿ ಸುಮ್ಮನೆ ವರ್ಕ್ಶಾಪ್ ಕೆಲಸ ವರ್ಕ್ಶಾಪ್ ಅಲ್ಲಿ ಕೊಟ್ಟರು ಅದು ಎಷ್ಟು ಬಿಡಲಿಲ್ಲ ನೀವು ಬೇಡ ಇನ್ನು ಅವ್ರ ತಂದೆಗೆ ಹೇಳೋಷ್ಟು ಧೈರ್ಯ ಇಲ್ಲ ಅವನಿಗೆ ಬೇಜಾರು ಮಾಡ್ಕೋತಾರೆ ಅಂತ ನಾನು ಹೇಳಿದ್ರೆ ಇವರು ಇಲ್ಲ ನಿನಗೆ ಗೊತ್ತಿಲ್ಲ ಸುಮ್ಮನೆ ಇರು ನಾವೆಲ್ಲ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಇದರಲ್ಲಿ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಮಾಡ್ತೀನಿ ಬಿಡಮ್ಮ ಅಂತ ಹೇಳೋರು ಹಂಗೆ ಯಶನ ಒಬ್ಬ ನಟನಾಗಿ ಗುರುತಿಸಿದ ಮೇಲೆ ನಿಮ್ಮ ವೃತ್ತಿ ಆ ವೃತ್ತಿ ಆವರಣ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಅಧಿಕಾರಿಗಳು ಈ ಥರದ್ದೆಲ್ಲ ಒಂದು ಸ್ವಲ್ಪ ಅನುಭವ ಹೇಳಿ ನೀವು ಅದೇ ಒಂಥರ ಅವರು ಎಲ್ಲರೂ ಪ್ರೀತಿನ ನೋಡ್ತಾಯಿದ್ರು ಎಲ್ಲ ಆಫೀಸರ್ಸ್ಗಳು ಅವರು ಇವರು ಕೆಲಸಗಾರರೆಲ್ಲ ನಮ್ಮ ಜೊತೆ ಒಂಥರ ಪ್ರೀತಿ ಅವರಿಗೆ ಏನಪ್ಪ ನಮ್ಮ ಜೊತೆಲಿರೋರ ಮಗ ಈ ಥರ ಫಿಲಮ್ ಆ್ಯಕ್ಟರ್ ಆಗಿದ್ದಾರೆ ಅಂತ ಒಂದು ಖುಷಿ ಇವರಿದು ರಜನಿಕಾಂತ್ ಇದ್ದಂಗೆ ರಜನಿಕಾಂತ್ ಆದಂಗೆ ಆಗ್ಬೇಕು ನಿಮ್ಮ ಮಗ ಅಂತ ಅವರೇ ಹೇಳೋರೆ ಬಸ್ ಕಂಡಕ್ಟರ್ ಇವರು ಡ್ರೈವರ್ ಅವರು ಬಸ್ ಕಂಡಕ್ಟರ್ ಮಗ ಸಾರಿ ಇದು ಕಂಡಕ್ಟರ್ ನಮ್ಮ BMTCಲಿ ರಜನಿಕಾಂತ್ ಅವ್ರು ಹೆಂಗಾದ್ರು ಹಂಗೆ ಡ್ರೈವರ್ ಮಗನೂ ಆಗ್ಲಿ ನಿಮಗೆ ನೀವು ನನಗೆ ಆಗ ಮಾತಾಡುವಾಗ ಹೇಳಿದ್ರಿ ಅವಾಗ ಪವರ್ ಸ್ಟೇರಿಂಗ್ ಇರಲಿಲ್ಲ ಇದಿರಲಿಲ್ಲ ಬಹಳ ಕಷ್ಟಪಟ್ಟು ಡ್ಯೂಟಿ ಮಾಡುವ ಕಾಲ ಅಂತಹ ಕಷ್ಟದಿಂದ ಮಕ್ಕಳನ್ನು ಇಷ್ಟು ನಿಷ್ಠೆಯಿಂದ ನಿಯತ್ತಿನಿಂದ ನೀವಿಬ್ಬರು ಬೆಳೆಸಿ ಈ ಹಂತಕ್ಕೆ ಬಂದಾಗ ನಿಮಗೊಂದು ರೀತಿಯ ಸಾರ್ಥಕತೆ ಅಂತ ಅನ್ನಿಸ್ತದೆ ಈಗ ಅನ್ನಿಸ್ತದೆ
ತುಂಬಾ ಶ್ರಮ ಪಟ್ಟಿದ್ವಿ ಮಗ, ನಾವು ಶ್ರಮ ಪಟ್ಟಿದ್ದು ಅವನು ನೋಡಿದ್ದಾನೆ. ಅದರಿಂದ ಅವನು ಒಂದು ಲೆವೆಲ್, ಈಗ ತಂದೆ ತಾಯಿಯನ್ನು ಇದರಲ್ಲೂ ಅವನಿದ್ದಾನೆ. ಅವನು ಏನೇ ಈಗ ನಮ್ಮ ಕಷ್ಟ ಸುಖ ಬಂದರೂ ಅವನಲ್ಲಿ ನೋಡ್ತಾನೆ, ಬರ್ತಾನೆ, ಹೋಗ್ತಾನೆ, ಮಾಡ್ತಾನೆ. ಏನು ಅದ್ರ ಬಗ್ಗೆ ಅಲ್ಲಿ ಏನು ತೊಂದರೆ? ನೀವು ಆವಾಗೊಂದು ಮಾತು ಹೇಳಿದೆ ನನಗೆ, ಸರ್ ಇಲ್ಲಿ ನಾನು ಭಾಳ ಶುದ್ಧ ಗಾಳಿ ತಗೊಂಡು ಆರಾಮಾಗಿದ್ದೇನೆ ಅಂತಂದ್ರಿ. ಈಗ ನೀವು ಒಂದು ರೀತಿಯಲ್ಲಿ ಹೇಳೋದು, ನಾನು ಈಗ ಸಾಮಾನ್ಯ ನೀವಾಗ್ಬೋದು, ನಮ್ಮ ತಂದೆಯವ್ರ ಕಾಲದಲ್ಲಿ ಆಗ್ಬೋದು, ಅಥವಾ ಆ ಥರದಲ್ಲ, ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದಲ್ಲಿ ಬಂದವರು ಹೆಚ್ಚು ಅಂದರೆ ಏನೋ ಒಂದು ಮನೆ, ಒಂದು ಮಕ್ಕಳಿಗೊಂದು ಮದುವೆ, ಮಗಳಿಗೊಂದು ಮದುವೆ, ಮೊಮ್ಮಕ್ಕಳು, ಈ ಥರದೊಂದು ಸುಖದ ಜೀವನ ಕಾಣ್ತಾರೆ. ಆದರೆ ಸಿನಿಮಾ ಥರ ಇದೆ ನಿಮ್ಮ ಜೀವನ, ನಿಮ್ಮ ಜೀವನ ಒಬ್ಬ ಸಿನಿಮಾ ಹೀರೋ ಬರ್ತಾನಲ್ಲ, ಅವನು ಭಾಳ ಕಷ್ಟದಿಂದ ಬೆಳೀತಾನೆ, ಆಮೇಲೆ ದೊಡ್ಡ ಹೀರೋ ಆಗ್ತಾನೆ. ಹಾಗೆ ಇದನ್ನು ಕನಸು ಅಂತ ಅನಿಸ್ತದೆ ನಿಮಗೆ? ಹೇಗೆ ಇಲ್ಲ ಅನಿಸಲ್ಲ ನಮ್ಗೆ, ಯಾಕೆ ಅಂತ ಕೇಳಿ ಒಪ್ಸಿತ್ತು ನಮಗೆ. ಇವಾಗಲೂ ನೀವು ನೋಡಿ, ಒಂದು ನಿಮ್ಗೊಂದು ಏನನ್ನು ಮಳೆ ಬರಬೇಕು ಅಂದ್ರೆ ಶಕೆ ಆಗುತ್ತೆ. ಹೌದು, ಸುಮ್ಮನೆ ಮಳೆ ಬರಲ್ಲ, ಬರೋದಿಲ್ಲ. ನಮಗೆ ಗುರಿ ಇತ್ತು ಮಗನ್ನ ಹೆಂಗೆ ಅಂತ ಕೇಳಿ. ಇವಾಗ ನಮ್ಗೆ ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ಪ್ರಿಪ್ರೇಷನ್ ಅಂತಿರುತ್ತೆ. ಹೌದು. ಆಮೇಲೆ ಈಗಲೂ ಖುಷಿ ಅಂತಿಲ್ಲ, ಖುಷಿ ಪಡೋದು ದೊಡ್ಡ ಮಟ್ಟದಲ್ಲಿದ್ದಾನೆ, ಒಳ್ಳೆ ಲೆವೆಲ್ಗೆ ಹೋಗಿದ್ದಾನೆ, ಅವನು ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾನೆ, ಆ ಖುಷಿ ಯಾವ ಪೇರೆಂಟ್ಸ್ಗಿರಲ್ಲ, ಅದಕ್ಕಿಂತ ನೂರಷ್ಟು ನಮಗಿದೆ. ಹೌದು. ಬಟ್ ನಮಗೆಲ್ಲ ಒಂದು ಕಡೆ ನಮ್ಮಿಬ್ಬರಿಗೂ ಮದುವೆ ಮಾಡುವಾಗ ಒಂಥರ, ಇಬ್ಬರು ಫ್ಯಾಮಿಲಿಯಲ್ಲಿ ಹಿಂಗೆ ಇದ್ದೀವಲ್ಲ ಅಂದರೆ, ಇದ್ರೂ ಆಸ್ತಿ ಎಲ್ಲ ಕಳೆದುಬಿಟ್ಟಿದ್ದಾರೆ, ಮಕ್ಕಳಿಗೆ ಅಂತ ಇವ್ರೇನು ಇಟ್ಟಿಲ್ವಲ್ಲ, ನಮ್ಮ ಮಕ್ಕಳು ಹಿಂಗಿರಬಾರ್ದು, ಅದು ನಮ್ಮಿಬ್ಬರು ಕನಸು. ನೀವು ಮದುವೆ ಆಗುವ ಹೊತ್ತಿಗೆ ಆ ಥರದ ಒಂದು ಕನಸು ಇದೆ ಹೇಳಿದ್ನಲ್ಲ, ನಮ್ಮನ್ನು ಮದುವೆ ಆಗಿ ನಮ್ಮಲ್ಲೆಲ್ಲ ಹೆಂಗೆ ಹಾಸನಲ್ಲೆಲ್ಲ ಅಂದರೆ, ನಮ್ಮ ಫ್ಯಾಮಿಲಿಲಿ ನಂಗೆ ಗೊತ್ತಿಲ್ಲ ಬೇರೆಯವ್ರದ್ದು, ಮದುವೆ ಆದಮೇಲೆ ನಮಗೊಂದು ಪದ್ಧತಿ ಇದೆ, ಮತ್ತೆ ನಿಮಗೆ ಬೇರೆ ಕತೆ ಹೇಳಬಾರ್ದು, ಬಂದು ಕತೆ ತರಬಾರ್ದು, ತವ್ರ ಮನೆ ಕತೆ ತರಲೇಬಾರ್ದು. ಮದುವೆ ಆದಮೇಲೆ ಗಂಡನ ಮನೇಲಿ ಏನೇ ಇದ್ದರೂ ಕೇಳಿಸ್ಕೊಳ್ಳಲ್ಲ ಅವರು, ಶ್ರೀಮಂತ ಆದರೂ ನಿಮ್ಮ ಮನೆಗೆ ಅಥವಾ ನಿನಗೆ ಏನು ಕಷ್ಟ ಇದ್ದರೂ ಬಂದು ಹೇಳಬಾರ್ದು. ಅದನ್ನು ನಮಗೆ ಅದರಲ್ಲೂ ನಾನು ಬೇಸಿಕಲಿ ಒಬ್ಬರ ಹತ್ರ ಕಂಪ್ಲೇಂಟ್ ಹೇಳ್ಕೊಂಡು ಅಥವಾ ನನಗೆ ಇವತ್ತಿಗೂ ಅಷ್ಟು ದೊಡ್ಡ ಸ್ಟಾರು ಮಗ ಆದರೂ ನಾನು ಯಾರಿಗೂ ಹಿಂಗೆ ಇರಿ ಅಂದರೆ ನಾನು ಇರಲ್ಲ. ಅದು ನನಗೆ ಅದು ನನ್ನ ಹುಟ್ಟುಗುಣ, ಅದು ನಾನು ಹಿಂಗಿರಬೇಕು, ನೀವು ಇದೇ ಥರ ಇರಿ ಅಂದರೆ ನಾನು ಇರಲ್ಲ. ಹಂಗಂತ ನನಗೆ ಆ್ಯಟಿಟ್ಯೂಡ್ ಅಹಂಕಾರ ಅಂದ್ಕೊಬಿಡಿ, ಅದು ನನಗೆ ಬರ್ತು. ನಾನು ಚಿಕ್ಕ ಹುಡುಗಿಯಿಂದ ನನ್ನ ಫ್ಯಾಮಿಲಿಲಿ ನಾನು ಬಂದಿರೋದು ಹೆಂಗೆ. ಹಂಗಾಗಿ ನಮ್ಮಿಬ್ಬರಿಗೂ ಮಗನ್ನ ಎಲ್ಲರೂ ಹೇಳೋರು, ಏನಿಷ್ಟ ಆ ಮಗುಗೆ ಇಂಥ ತಿನ್ನಿಸ್ತೀಯಾ. ನಾನು ತುಂಬ ಚಾಯ್ಸು ಮಕ್ಕಳಿಗೆ, ಅವನಿಗೆ ನಾವು 100 ರೂಪಾಯಿ ದುಡಿದ್ರೆ ನೀವು ನಂಬಲ್ಲ, ಅವಾಗ ಬೇಬಿ ಜಾನ್ಸನ್ ಸೋಪು, ಜಾನ್ಸನ್ ಬೇಬಿ ಸೋಪ್ ಅಂತ ಬರ್ತಾ ಇತ್ತಲ್ಲ, 90 ರೂಪಾಯಿ ಅವತ್ತಿಗೆ. ಆಗ ಅವಾಗದೆಲ್ಲ ಶ್ರೀಮಂತರು ಬಳಸೋದು. ಹೌದು, 90 ರೂಪಾಯಿ ನಾನು ಅವನಿಗೆ ಅದನ್ನೇ ಹಾಕ್ತಾಯಿದ್ದು. ಆಮೇಲೆ ಅವನಿಗೆ ಯಾವತ್ತು ಮಕ್ಕಳಿಗೆ ಫಸ್ಟು ನಾವಿಬ್ಬರು ಹಾಕಿ, ನೀವು ಇವತ್ತಿಗೂ ನೀವು ಆ ಥರ ಅಂದರೆ ನಾವೆಲ್ಲ ಇವರು ಸುಮ್ಮನೆ ಮುಂಚೆ ಎಲ್ಲ ಕೇಳೋರು ಹೇಳಿ ಅಂತ ನಾನು ಹೇಳ್ತಿರಲಿಲ್ಲ, ಇವತ್ತು ಹೇಳ್ತೀನಿ. ಅವನು ಒಳ್ಳೆ ಸ್ಥಾನದಲ್ಲಿದ್ದಾನೆ, ಜೊತೆಗೆ ಅವನ ಮಕ್ಕಳನ್ನು ಅವನು ತುಂಬ ಚೆನ್ನಾಗಿ ಸಾಕ್ತಿದ್ದಾನೆ. 90 ರೂಪಾಯಿ ಬೇಬಿ ಸೋಪ್ ಅಂದರೆ ನಮ್ಮ ನೆಂಟರೆಲ್ಲ ನಗ್ತಾಯಿದ್ರು ನೋಡಿ, ಇವಳಿಗೆ ನಮ್ಮ ಭಾವನ ತುಂಬ ಕಷ್ಟ ಕೊಡ್ತಿದ್ದಾಳೆ ಅಂತ. ಅಂದರೆ ನಮ್ಮ ಭಾವಂಗೆ ಸಂಪಾದನೆಯಲ್ಲಿ ಇಷ್ಟೊಂದು ಮಕ್ಕಳಿಗೆ ಖರ್ಚು ಮಾಡಿದ್ದಾರೆ, ಖರ್ಚು ಮಾಡ್ತಾರೆ. ನಮಗೆ ಇಲ್ಲಿ 100 ಎಕರೆ ಅಥವಾ 150 ಎಕರೆ ಜಮೀನು ತಗೊಂಡ್ವಿ ಅಂದ್ಕೊಳ್ಳಿ, ಇವ್ರಿಗೆ ಬುದ್ಧಿ ಇಲ್ವಾ ಈ ಥರ ಕಾಡಿಗೆ ಬಂದು ತಗೊಂಡು ಇದನ್ನು ರೆಡಿ ಮಾಡ್ತಾವ್ರೆ ಅಂತ ಇವತ್ತು ತುಂಬ ಜನ. ಈ ಏಜ್ಗೆಲ್ಲ ಬೇಕಾ? ಆಮೇಲೆ ಇದನ್ನು ಏನಕ್ಕೆ ಇವ್ರಿಗೆ ಈ ಕಾಡಿನಾಗ ಇಷ್ಟು ಖರ್ಚು ಮಾಡ್ತಾವ್ರೆ ಅಂತ ಇವತ್ತು ನಗ್ತಾರೆ. ಬಟ್ ನಮಗೆಲ್ಲ ಒಂದು ಗುರಿ ಇದೆ, ಇದ್ರ ಮುಂದೆ ಏನು ಫ್ಯೂಚರ್ ಇದೆ, ಮಕ್ಕಳಿಗೆ ಒಂದು ರೈತರದ್ದು ಕುಟುಂಬದ ಬಗ್ಗೆ ತಿಳುವಳಿಕೆ ಇರಬೇಕು. ಇದರಲ್ಲಿ ನಾವು ಹಣ ಮಾಡಬೇಕು ಅಂತ ತಗೊಂಡಿಲ್ಲ. ಮತ್ತೆ ಮೊಮ್ಮಕ್ಕಳ ಕಾಲದಲ್ಲಿ ಮೊಮ್ಮಕ್ಕಳಿಗೂ ರೈತರು ಅಂದರೆ ಏನು, ಕುಟುಂಬದಲ್ಲಿ ಹೆಂಗಿರಬೇಕು, ಆ ರೈತರ ಕುಟುಂಬದಿಂದ ಬಂದಿದ್ದರಿಂದ ನಾವು ಇದನ್ನು ಮತ್ತೆ ಮರಿಬಾರ್ದು, ಅದೆಲ್ಲ ತಿಳುವಳಿಕೆ ಹೇಳೋಕ್ಕೋಸ್ಕರ ನಾವು ಇಲ್ಲಿ ಬಂದು ತೊಗೊಂಡಿದ್ದೀವಿ. ಹಂಗಂತ ಇದರಲ್ಲಿ ಹಣ ಮಾಡಬೇಕು ಅಥವಾ ನಾನು ಇದರಿಂದ ಏನೋ ಡಬಲ್ ಆಸ್ತಿ ಅದೆಲ್ಲ ಇಲ್ಲ. ಬಟ್ ಅದೇ ಥರ ನನಗೆ ಯಶ್ ಬಗ್ಗೆ ನನಗೆ ತುಂಬ ಒಪ್ಪಿಸಿತ್ತು, ಯಶ್ ಬಗ್ಗೆ ಆಗಲಿ ನಂದಿನಿ ಬಗ್ಗೆ ಆಗಲಿ. ನನಗೆ ನಿಜ ಹೇಳ್ತೀನಿ ಅಂದರೆ, ನನಗೆ 6 ಜನ ಸಿಸ್ಟರ್ಸು ನಾನು ಹೊಂದ್ಗುಟ್ಟಿದವರು, ತುಂಬ ಕಷ್ಟ. ನಮ್ಮ ತಂದೆ ರೈಲ್ವೆಯಲ್ಲಿದ್ದರು, ಎಲ್ಲ ಥರ ತಾತ ಕೊಟ್ಟಿದ್ದರು ನಮಗೆ, ಆಸ್ತಿ ಈಗಲೂ ಇದೆ ನಿಮಗೆ ಎಲ್ಲ ಇದೆ. ಬಟ್ ಯಶಲ್ಲಿ ಇವಾಗ 1/2 ಎಕರೆ ಜಮೀನು ತೆಗ್ದಿದ್ದಾನೆ, ಮತ್ತೆ ಅದೇ ನಮ್ಮ ತಂದೆಯವ್ರಿಗೆ ಹೋಗಿ ಅವನೇ ಕೊಡಿಸಿದ್ದಾನೆ ನನಗೋಸ್ಕರ. ಮತ್ತು ಇನ್ನೊಂದು ಅಜ್ಜಿ ಮನೇಲಿ ಅಲ್ಲೊಂದು 1/2 ಎಕರೆ ನನಗೆ ಜಮೀನು ಕೊಡಿಸಿದ್ದಾನೆ, ಅಂದರೆ ಎರಡು ಕಡೆ ನೆನಪಿಗೆ ಇಲ್ಲೂ ಕೊಡಿಸಿದ್ದಾನೆ. ಇವಾಗಿನ ಬೇರೆ, ಆವಾಗ ನಮಗೆ ಕಷ್ಟ ಇದ್ದಿದ್ದಕ್ಕೆ ನಮ್ಗೆ ಯಶನ ಹಿಂಗೆ ಬೆಳೆಸ್ಬೇಕು, ಮಕ್ಕಳನ್ನ ಆಸ್ತಿಯಾಗಿ ಮಾಡಬೇಕು ಅಂತ ಒಂದು ಒಪ್ಸಿಂದ ಬೆಳೆಸಿರೋದು. ಏನೋ ಈ ಮಟ್ಟಕ್ಕೆ ಹೋಗ್ತಾನೆ ಅಂತ ಖಂಡಿತ ಗೊತ್ತಿಲ್ಲ, ನಾನು ಅದನ್ನು ಹೇಳ್ತೀನಿ ರಾಜರೋಷವಾಗಿ. ಬಟ್ ಒಳ್ಳೆ ಸ್ಥಾನಕ್ಕಂತೂ ಹೋಗ್ತಾನೆ, ಎಲ್ಲೋ ಒಂದು ಗುರಿ ಇದೆ, ಹೋಗ್ಬೇಕು. ನೀವು ಓಡ್ತಾ ಇರ್ಬೇಕಾದ್ರೆ ಏನಂತ ಓಡ್ತೀರಾ?
ಸ್ಪೀಡ್ ನಿಮ್ದು ಎಲ್ಲಿಗಿರುತ್ತೆ? ಅದೇ ಅದೇ ಸ್ಪೀಡು ನಂದು. ಯಾವಾಗಲೂ ಸ್ಪೀಡ್ ಇಟ್ಕೊಂಡ್ರೆ ನೀವು 100 ಕಿಲೋಮೀಟರ್ಸ್ಗೆ ಇಟ್ಕೊಂಡಿರಬೇಕು. ನೀವು 10 ಕಿಲೋಮೀಟರ್ ಕಂಪ್ಯೂಟ್ರಲ್ಲ ನಾವೆಲ್ಲ ಏರುವವನು ಹಿಮಾಲಯ ಏರ್ತಾನೆ ಅಂತಲೇ ಹತ್ತಬೇಕಂತೆ. ಆದ್ರೆ ಆಗದಿದ್ರೆ ಕೊನೆ ಪಕ್ಕದ ಕಾಂಚನಗಂಗಾ ಆದರೂ ಹತ್ತಾನೆ. ಇಲ್ಲ, ನನಗೆ ಯಜಮಾನರು ಇವತ್ತಿಗೂ ನಾವಿಬ್ರು ಯಾಕೆ ಇಲ್ಲಿ ಬಂದಿದ್ದೀವಿ ಎಲ್ಲರೂ ಕೇಳ್ತಾರೆ, ನೀವು ಯಾಕೆ ಇಲ್ಲಿದ್ದೀರಾ, ನೀವು ಅಲ್ಲೇ ಇರ್ಬೋದು ಬೆಂಗಳೂರಲ್ಲಿ ಅಂತ. ಅಲ್ಲ, ನಮ್ಮ ಖುಷಿ ಇದೆ, ಇಲ್ಲಿದ್ದೀವಿ, ತುಂಬ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಏನೋ ಒಂಥರ ಏನೋ ಮಕ್ಕಳಿಗೆ ಏನೋ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇದೆ ನಮಗೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನಿಸ್ತಾನೇ ಇಲ್ಲ ನಮಗೆ. ನಿಮ್ಗೇನು ಅನ್ನಿಸ್ತು ನಮ್ಮ ತೋಟ ಎಲ್ಲ? ಇಲ್ಲ, ತುಂಬ ಚೆನ್ನಾಗಿದೆ. ಅದರಲ್ಲೂ ತನ್ನ ಆರೋಗ್ಯ ಗೀರೋಗ್ಯ ಎಲ್ಲ ಸರಿ ಹೋಗಿದೆ ಅಂತಂದರು. 10 ಕೆಜಿ ಕಡಿಮೆ ಆಗಿದೆ. ಹತ್ತು ಕೆ ಜಿ ಕಡಿಮೆ ಆಗಿದ್ದಾರೆ ಅವ್ರಿಗೆ. ನೀವು ಮೊದಲು ಬೆಂಗಳೂರಲ್ಲಿ ಇದ್ದಂಗಿಲ್ಲ ಈಗ. ಹೌದು ಅಲ್ಲ, ನಮ್ದೆಲ್ಲ ಬಿಡಿ, ಇವ್ರದ್ದು ವೆಯ್ಟು ಲಾಸ್ ಮಾಡಿ ಅಂತ ಹೇಳಿದರು ಡಾಕ್ಟ್ರು. ಬಟ್ ಇಲ್ಲಿ ಎಲ್ಲರಿಗೂ ಅದೇ ಹೇಳೋದು ನಾನು, ಸುಮ್ಮನೆ ನಾವು ಅಲ್ಲಿ ಟೈಮು ವೇಸ್ಟ್, ಅಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ, ಜನ ಇದ್ದಾರೆ ಮಾಡೋಕ್ಕೆ. ಹಂಗಾಗಿ ಇಲ್ಲಿದ್ದೀವಿ, ನೆಕ್ಸ್ಟ್ ನೋಡೋಣ. ಇನ್ನು ಇಲ್ಲೆಲ್ಲ ಸೆಟ್ ಮಾಡಿದ್ಮೇಲೆ ಹೋಗ್ತೀವಿ. ಇಲ್ಲಿ ಏನು ಕನಸಿದೆ ನಿಮಗೆ? ಏನಿಲ್ಲ, ನನ್ನ ಮಗ ಮಕ್ಕಳು ಬರಬೇಕು, ಜೊತೇಲಿರಬೇಕು, ಮಕ್ಕಳುಗಳೆಲ್ಲ ಒಟ್ಟಿಗೆ ಬರಬೇಕು, ಸ್ನೇಹಿತರು ಬರಬೇಕು, ನಮ್ಮ ಆಪ್ತರು ಬರಬೇಕು, ಇರಬೇಕು, ಊಟ ಕನ್ಸ್ಟ್ರಕ್ಷನ್ ಎಲ್ಲ ನಡೆಸ್ತಾ ಇದ್ದಾರೆ. ಇದು ನಮಗೆ, ನಮ್ಮ ಫ್ಯಾಮಿಲಿ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮತ್ತು ಮಗ ಬಂದರೆ, ಮತ್ತು ನಮ್ಮ ಸಿನಿಮಾದವರು ಫ್ರೆಂಡ್ಸು ಸರ್ಕಲ್ಲು ಎಲ್ಲ ಬಂದರೆ ಅಂತ ಮಾಡ್ತೀವಿ. ಇನ್ನೇನು ಮಾಡಬೇಕು ಹೇಳಿ, ನಿಮಗೇನಾದರೂ ಮಾಡಬೇಕಾದ ಅಲ್ಲ, ನೀವೇನಾದ್ರು ಇದ್ರೆ ಹೇಳಿ ಐಡಿಯಾ ನಮಗಂತೂ. ಇಲ್ಲ ಇಲ್ಲ, ಅವರು ಹೇಳಿದ್ದು ಈಗ ನೀವು ಈಗಾಗಲೇ ಇವರೊಟ್ಟಿಗೆ ನಿಮ್ಮ ಯಜಮಾನರೊಟ್ಟಿ ತಿರುಗಾಡೋದನ್ನೇ ಇಡೀ ಏನು ತೋಟ ಹಾಗೆ ಮಾಡಬೇಕು, ಈಗ ಮಾಡಬೇಕು, ಇನ್ನೊಂದೆರಡು ಒಂದು ಕೆರೆಯನ್ನು ಮಾಡಬೇಕು, ಅಲ್ಲ ಅದು ಆ ಥರದ್ದೆಲ್ಲ ಯೋಚನೆಗಳಿದೆ. ಅಲ್ಲ, ಅದೇನು ಗೊತ್ತಾ, ಹೌದು ಅವಂದು ಅವನು ಮಾಡ್ತಾನೆ. ನಮಗೆ ಏನಂದರೆ ನಾವಿಲ್ಲಿ ಇದ್ಕೊಂಡು ಮೊಮ್ಮಕ್ಕಳು ಬಂದರೆ. ನೀವು ಆಗ ಒಂದು ಮಾತು ಹೇಳಿದಿರಿ, ಮಗ ಲವ್ ಮಾಡುವಾಗಲೂ ನನಗೆ ಹೇಳಿದ್ದ ಅಂತ. ಎಲ್ಲ ಹೇಳಿದ್ದ. ಆ ಮದುವೆ ಗಿದುವೆ ಲವ್ ಆ ಥರದ ದಿನಗಳೆಲ್ಲ ಹೇಗಿದ್ವು ಏನು? ಇಲ್ಲ, ಅದು ನನಗೆ ಅವನ ಮೇಲೆ ನಂಬಿಕೆ ಇತ್ತಲ್ಲ, ಸೆಲೆಕ್ಷನ್ ಚೆನ್ನಾಗೇ ಮಾಡ್ಕೊತಾನೆ. ಮತ್ತು ನಮಗೆ ಹುಡುಗಿನೂ ಗೊತ್ತಿರೋ ಹುಡುಗಿ, ಯಾಕೆಂದರೆ ಈಗ ರಿಲೇಷನ್ನಲ್ಲಿ ಹುಡುಗಿ ಇದ್ದಂಗೆ ಅವಳು. ಹೌದು, ನಮಗೆ ಗೊತ್ತು, ಹೋಗ್ತಾ ಬರ್ತಾ ನೋಡಿದ್ದೆ. ಮತ್ತು ಅವಳು ನನಗೆ ಒಂಥರ ಸೊಸೆ ಥರ ಇಲ್ಲ, ಅವಳು ಫ್ರೆಂಡ್ ಥರ. ನಾನು ಇವಾಗಲೂ ಎಲ್ಲರೂ ಸೊಸೆ ಅಂತಾರೆ, ನಾನು ಅವಳನ್ನ ಫ್ರೆಂಡ್ ಥರ ನೋಡ್ತೀನಿ. ಹಂಗಾಗಿ ನಮಗೇನಿಲ್ಲ, ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ, ಬ್ಯುಸಿ ಜಾಸ್ತಿ. ನಾನು ನಿಮ್ಮ ಒಂದು ಗಂಟೆ ಇಷ್ಟೊತ್ತು ಕೂರಿಸ್ಕೊಂಡ್ರದೆ ದೊಡ್ಡದು. ನಾನೆಲ್ಲ ಸುಮ್ಮನೆ ಕೂತ್ಕೊಳ್ಳಲ್ಲ, ಅಂದರೆ ನನ್ನದೇ ಆದ ಕೆಲಸ ಹಂಗಿರ್ತೀವಿ. ಅವ್ರ ಪಾಡಿಗೆ ಅವರಿದ್ದಾರೆ. ಬಟ್ ಯಾವಾಗಲೂ ಏನಂದರೆ ಲವ್ ಮಾಡುವಾಗ ಅವನ ಚಾಯ್ಸ್ ಅಲ್ಲ ಅದು, ಫಸ್ಟ್ ಅವನಿಗೆ ಇಷ್ಟ ಆದಮೇಲೆ ನಮ್ಮದೆಲ್ಲ. ಅಲ್ಲ, ಹೇಳಿದ್ದ ನನಗೆ ಮನೇಲಿ ಈ ಥರ ನನಗೆ ಅಂತ. ನಾವು ಅದೆಲ್ಲ ಟೈಮ್ ಬಂದಮೇಲೆ ಮಾಡ್ಕೊಳ್ಳಿ, ಅವನಿಗೊಂದು ಹಂತಕ್ಕೆ ಬರ್ತಾನೆ ಅಂತ. ಬಟ್ ಇತ್ತು ಅವನ ಚಾಯ್ಸ್ ಅಲ್ಲ ಅದು. ಮತ್ತು ನಾನು ಯಾಕೆ ಹೇಳಿದೆ ಈ ಲವ್ ವಿಷಯ ಅಂದರೆ, ಅವನು ಲವ್ ಮಾಡುವಾಗಲೂ ಅವ್ರ ತಂದೆ ಹತ್ರ ಹೇಳ್ದಿದ್ರು, ನನ್ನ ಹತ್ರ ಎಲ್ಲ ಹೇಳ್ತಾ ಇದ್ದ. ತಂದೆ ಹತ್ರ ಯಾವ ಮಕ್ಕಳು ಅಷ್ಟು ಹೇಳಲ್ಲ. ಆಮೇಲೆ ನಾವು ಅವನು ನಾನು ಹೇಳದ್ನಲ್ಲ, ಸಿಕ್ಸ್ತಲ್ಲಿ ಬಟ್ಟೆನೆ ಅವನಿಗೆ ಆಯ್ಕೆ ಮಾಡ್ಕೊಳ್ಳೋಕೆ ಬಿಟ್ಟಿರ್ಬೇಕಾದ್ರೆ, ಇನ್ನು ಹುಡುಗಿನ ನಾನು ಆಯ್ಕೆ ಮಾಡಿದ್ರೆ ಅವನು ಒಪ್ಪಬೇಕಲ್ಲ. ಹೌದು, ಅವನ ಒಪ್ಪಿಗೆ ಇದ್ದರೆ ನಿಮಗೇನಾದ್ರೂ ನಿಮ್ಮ ಸಂಬಂಧಿಕರು ಜಾತಿ ಆ ಥರದ್ದೆಂಥದ್ದು? ಇಲ್ಲ ಇಲ್ಲ, ನಮ್ಮಲ್ಲಿ ಆ ಥರದ್ದಿಲ್ಲ. ನಾವು ಆ ಥರ ನಾವು ಮಗನ ಆ ಥರ ಬೆಳೆಸೇ ಇಲ್ಲ, ಅದನ್ನು ನಾವು ಮಾತಾಡಲೂಬಾರ್ದು. ನಾವು ಅಣ್ಣವ್ರ ಫ್ಯಾನ್ ಅಲ್ವಾ. ಹೌದಪ್ಪ, ಅವ್ರ ಅಣ್ಣವರೊಂದು ಯಾವುದೋ ಇಂಟರ್ವ್ಯೂಲ್ಲಿ ಓದಿದ್ದೆ, ಅವ್ರಿಗೆ ಈಡಿಗ್ರ ಸಮುದಾಯದಲ್ಲಿ ಬಂದು ಕೇಳಿದ್ರಂತೆ ಆ ಕಾಲದಲ್ಲಿ. ನಾನೆಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ, ನಾನು ವಿಶ್ವಮಾನವ ಅಂತ ಹೇಳಿದ್ರಂತೆ. ನನ್ನ ಮಗನ ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ವರ್ಗ ಸಿನಿಮಾ ನೋಡುತ್ತೆ. ನಾವು ಒಂದು ವರ್ಗಕ್ಕಲ್ಲ, ಆಯಿತಾ, ಎಲ್ಲ ವರ್ಗಕ್ಕೂ ಅವನು ಫ್ಯಾನ್ ಇದ್ದ ಫ್ಯಾನ್ಸ್ ಇದ್ದಾರೆ. ಹಂಗಾಗಿ ನಾವು ಯಾವತ್ತೂ ಅದನ್ನೆಲ್ಲ ನಾವು ಯಾವತ್ತೂ ಅಂದ್ಕೊಂಡು ಇಲ್ಲ, ಮತ್ತು ನಾವು ಅಂದ್ಕೊಳ್ಳೋದು ಇಲ್ಲ. ಮುಂದಿನ ಪೀಳಿಗೆಗೂ ನಾವು ಅದನ್ನು ಗೈಡ್ ಮಾಡಲ್ಲ. ಮಕ್ಕಳಿಗೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ, ನೀವೆಲ್ಲರೂ ಏನು ಕೇಳ್ತೀವಿ ಹೇಳಿ, ನೀವು ನಾವೆಲ್ಲ ಮಕ್ಕಳು ಒಳ್ಳೆ ಪ್ರಜೆ ಆಗಬೇಕು ಅಂತ ಕೇಳ್ತೀವಿ. ಅದಕ್ಕೆ ಹೋಗಿ ಶ್ರಮ ಪಡಬೇಕು ಅಷ್ಟು ಹೊರತು ಅದು ಇದು ಅಂತ ಎಲ್ಲ ಅದು ಅಂದ್ಕೊಳ್ಳಬಾರ್ದು. ಪೇರೆಂಟ್ಸ್ಗೆ ನನ್ನ ಅಡ್ವೈಸ್, ಈಗ ತುಂಬ ಚೇಂಜ್ ಆಗಿದ್ದಾರೆ ಎಲ್ಲ. ಮಗ ಸೊಸೆ ಮೊಮ್ಮಕ್ಕಳು ಈ ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೊಸೆ ಬಗ್ಗೆ ಏನು ಹೇಳ್ತೀರಿ? ಸೊಸೆ ಬಗ್ಗೆ ಅವಳ ಅಭಿನಯ, ಬದುಕು ಇತ್ಯಾದಿ ಇತ್ಯಾದಿ? ಇಲ್ಲ, ನನಗೆ ಅವಳು ಮೊದಲಿಂದನೂ, ನಾನು ಅವಳು ಮುಗ್ಗಿನ ಅವಳು ಸಾಮಾನ್ಯ ನಂದಗೋಕುಲ ಟೈಮಿಂದ ನೋಡಿದ್ದೀನಿ. ನಮ್ಮ ಮನೆಗೆ ಅಂದರೆ ಡೈಲಿ ಅಲ್ಲ, ಅವರು ಕಾರಲ್ಲಿ ಪಿಕ್ ಮಾಡೋಕ್ಕೆ ಬಂದಾಗ ತುಂಬ ಆರ್ಟಿಸ್ಟ್ ಜೊತೆ ನಮ್ಮ ರಾಧಿಕಾನು ಬರ್ತಾಯಿದ್ಲು, ನೋಡಿದ್ದೆ ನಾನು. ಮತ್ತು ಒಂದ್ಸರಿ ಅವ್ರ ತಾಯಿನೂ ಮಾತಾಡಿ ಸುಮ್ಮನೆ ಜಸ್ಟು ನಮಗೆ. ಆಮೇಲೆ ನಾವು ಇಡೀ ಅವ್ರ ಲವ್ ಸ್ಟೋರಿ ಆದಾಗಲೂ ನಾವು ಹೆಚ್ಚು ಪೇರೆಂಟ್ಸ್ ಪೇರೆಂಟ್ಸ್ ನಾವು ಮಾತಾಡಲೇ ಇಲ್ಲ ಇದುವರೆಗೂ. ಅಂದರೆ ಅವ್ರದ್ದು ಒಂದು ಹಂತಕ್ಕೆ ಮದುವೆ ಅಂತ ಸೆಟ್ ಆದಾಗ ಅವರು ನಮ್ಮ ಪೇರೆಂಟ್ಸು ಸೇರಿದ್ವಿ, ಮದುವೆ ಮಾಡಿದ್ವಿ ಅಷ್ಟೇ.
ಅದು ಬಿಟ್ಟು ನನಗೆ ಕಡೆವರೆಗೂ ನಾನೇನು ಅದನ್ನು ಜಾಸ್ತಿ ಮೈಂಡಿಗೆ ಹಾಕ್ಕೊಂಡಿರಲಿಲ್ಲ. ನೋಡೋಣ ಅವ್ನ ಚಾಯ್ಸ್ ಏನಿದೆ ಇನ್ನು ಮುಂದಕ್ಕೆ ನೋಡಿ. ನೀವು ಈ ವಿಷಯವಾಗಿ ನಾವು ಯಾವತ್ತೂ ತುಂಬ ಲಾಂಗಾಗಿ ಥಿಂಕ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ನಿಮಿಷ ಇದ್ದ ಪುನೀತ 10 ನಿಮಿಷಕ್ಕಿಲ್ಲ. ಹೌದಪ್ಪ, ಜೀವನ ಹೆಂಗೆ ಅಂತ. ಹಂಗಾಗಿ ಆ ಟೈಮ್ ಬಂದಾಗ ಅದಾಗುತ್ತೆ ಅಂತಲೇ ನಾವು ಇದ್ವಿ. ಸೊಸೆ ಬಗ್ಗೆ ಖುಷಿ ಇದೆ. ಅವಳದ್ದು ನಮ್ಮನ್ನು ನಮ್ಮ ಫ್ಯಾಮಿಲಿ ಅವಳಿಗೆ ಗೊತ್ತಿತ್ತು, ಅವಳ ಫ್ಯಾಮಿಲಿ ನಮಗೆ ಗೊತ್ತಿತ್ತು. ಹಂಗಾಗಿ ನಾವು ತುಂಬ ಖುಷಿಯಾಗಿ ಅದನ್ನು. ನಿಮಗೆ ಆಹಾರ ಕಲ್ಚರು ಆಚರಣೆ ಅದೆಲ್ಲ ಏನು ಇಲ್ಲ? ಅವಳು ಅಂದರೆ ಅವ್ರ ಕಲ್ಚರಲ್ಲಿ ನಾನು ಎಲ್ಲ ಅಡುಗೆ ಮಾಡ್ತೀನಿ. ನಿಮ್ಗೆ ಯಾವ ಹುಳಿ ಕೇಳಿ ಮಾಡ್ತೀನಿ, ಏನದು ನಿಮ್ಮ ಫ್ರೆಂಡ್ಸ್ ಮಂಗಳೂರು ಕಡೆ ಹುಳಿ ಮಾಡ್ತೀನಿ, ಹಾಸನ ಕಡೆದು ಮಾಡ್ತೀನಿ, ಮೈಸೂರು ಇವ್ರಿಗೆ ಹೋಗಿ ಬಸ್ಸಾರು ಉಪ್ಸಾರು ಎಲ್ಲ ಕಲ್ತ್ಕೊಂಡೆ. ಅಲ್ಲಿ ಅದೆಲ್ಲ ದೊಡ್ಡ ಕೌಂಟಿ ಅಲ್ವಲ್ಲ, ಕರೆಕ್ಟ್, ಅದನ್ನೆಲ್ಲ ನಾವು ಆಲ್ಟ್ರ್ ಮಾಡ್ಕೋಬೋದಲ್ಲ. ಇಲ್ಲಿ ಮೇಯ್ನ್ ಹುಡುಗ ಹುಡುಗಿ ಚೆನ್ನಾಗಿಟ್ಬಿಟ್ರೆ ಮುಗಿದೆಲ್ಲ ಆಲ್ಟ್ರ್ ಮಾಡ್ಕೋ. ಆಮೇಲೆ ನಮ್ಮ ಸೊಸೆಯದ್ದು ಒಂದು ಗುಡ್ ಪಾಯಿಂಟ್ ಏನಂದರೆ ಅವಳೆಲ್ಲ ಫುಡ್ಡು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೋತಾಳೆ. ಅಂದರೆ ನಮ್ಮ ಫುಡ್ಡಲ್ಲಿ ಮುದ್ದೆ ಇರ್ಬೋದು, ಬಸ್ಸಾರು ಇರ್ಬೋದು, ಆ ಥರದ್ದೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಕಲ್ತಿದ್ದೀನಿ ಅಂತ ಹೇಳ್ತಾಯಿದ್ರು. ಹಾಂ, ಮಾಡ್ತಾಳೆ ಎಷ್ಟು ಬೇಕು ಅಂದರೆ ಎಲ್ಲ ಮಾಡ್ತಾಳೆ. ಅವಳು ಎಷ್ಟಿಗೇನು ಇಷ್ಟ ಅದೆಲ್ಲ ಮಾಡ್ತಾಳೆ. ಬಟ್ ನಮಗಂತೂ ಈಗ ಅಡುಗೆಯವರೆಲ್ಲ ಅಂಥವ್ರನ್ನ ಇಟ್ಟಿದ್ದೀವಲ್ಲ, ಹಂಗಾಗಿ ಮಾಡ್ತಾಳೆ. ಇಲ್ಲೆಲ್ಲ ಬಂದಾಗ ಇಷ್ಟಪಟ್ಟು ತಿಂತಾಳೆ. ಅದರಲ್ಲೆಲ್ಲ ಅಷ್ಟೆಲ್ಲ ನಾವು ಯೋಚಿಸ್ತಾ ಕೂತ್ರೆ ಮಗ ಒಪ್ಕೋಬೇಕು. ಮಗ ಒಪ್ಕೋಬೇಕಲ್ಲ, ಊಟ ತಿಂಡಿ ಬಗ್ಗೆ ಎಲ್ಲ ಥಿಂಕ್ ಮಾಡ್ತಾ ಕೂತ್ಕೊಳ್ಳೋ ಅಷ್ಟು ಸಣ್ಣ ಮೆಂಟಾಲಿಟಿ ನಮ್ದು ಇರಲೇಬಾರ್ದು ಯಾವತ್ತು. ಅಷ್ಟೆಲ್ಲ ನೋಡಿದ್ರೆ ಅವನು ಹ್ಯಾಪಿಯಾಗಿರ್ಬೇಕಲ್ಲ. ಆಮೇಲೆ ಏನಂದರೆ ಅವ್ರು ತುಂಬ ಚೆನ್ನಾಗಿ ಫುಡ್, ಅವ್ರ ತಂದೆ ನಮ್ಮ ರಾಧಿಕಾ ಅವ್ರ ತಂದೆ ಫುಲ್ಲು ನೀವು ನೋಡಿದ್ರೆ ಎಲ್ಲ ನಮ್ಮ ಗೌಡ್ರ ಊಟನೇ ಮಾಡೋದು ಫುಲ್ಲು. ಅವ್ರಿಗೆ ಈ ಎಳ್ಳಿಕಾಯಿ ಉಪ್ಪಿನಕಾಯಿ ಇರ್ಬೋದು ಮತ್ತು ಮೊಳಕೆ ಕಾಳು ಸಾರು ಇರ್ಬೋದು ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಮಗೇನು ಆ ಥರದ್ದೇನು ವೇರಿಯೇಷನ್ ಬಂದಿಲ್ಲ ಇವತ್ತವರೆಗೂ. ವೀಕ್ಷಕರೇ, ಇಲ್ಲಿಯವರೆಗೆ ಯಶನ ಅಪ್ಪ ಅಮ್ಮನ ಅಂತರಾಳದ ಮಾತನ್ನು ಕೇಳ್ತಾ ಬಂದ್ರಿ. ಯಶನ ಬೆಳವಣಿಗೆ, ಯಶನ ಲವ್, ಯಶನ ಮದುವೆ, ಸೊಸೆ ಮತ್ತು ಅತ್ತೆಯವರ ಸಂಬಂಧ, ಅತ್ತೆ ಮತ್ತು ಸೊಸೆ ಹೇಗೆ ಒಂದು ಫ್ರೆಂಡ್ಗಳ ಹಾಗೆ ಬದುಕ್ತಾ ಇದ್ದಾರೆ, ಸಂಸಾರ ಅನ್ನೋದು ಅದು ಹಣದಿಂದ ಲೆಕ್ಕಾಚಾರ ಮಾಡುವಂಥ ಒಂದು ನೆಲೆ ಅಲ್ಲ, ಅದು ಹೃದಯದ ಮತ್ತು ಭಾವನಾತ್ಮಕ ಸಂಬಂಧದ ನೆಲೆ. ಅಲ್ಲಿಯೂ ಕೂಡ ಯಶ್, ಅವರ ಅಪ್ಪ ಅಮ್ಮ, ರಾಧಿಕಾ ಇವರೆಲ್ಲ ಎಷ್ಟು ಸುಖವಾಗಿ ಒಂದು ಸಮೃದ್ಧವಾದ ಸಂಸಾರವನ್ನು ಕಟ್ಟಿದ್ದಾರೆ ಅನ್ನುವಂಥ ಕಥನವನ್ನು ನೀವು ಕೇಳ್ತಾ ಇದ್ದೀರಿ. ಮುಂದಿನ ಕಂತಲ್ಲಿ ಇನ್ನೂ ವಿಶೇಷವಾದಂತಹ ಮಾತುಕತೆಗೆ ನಾವು ನೀವು ಇಬ್ಬರೂ ಮುಖಾಮುಖಿಯಾಗಲಿದ್ದೇವೆ. ಅಲ್ಲಿಯವರೆಗೆ ನೀವು ಕಾಯ್ತಾ ಇದ್ದೀರಿ. ಆ ನಂಬಿಕೆಯಿಂದ ಈ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಹೆಚ್ಚೆಚ್ಚು ಶೇರ್ ಮಾಡಿ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂತಂದರೆ ಈ ಒಂದು ಚಾನಲನ್ನು ಬಹುಮುಖಿಯಾಗಿ ಬೆಳೆಸಬೇಕು ಅಂತ ನನಗೆ ಆಸೆ. ಕೇವಲ ಪಾಲಿಟಿಕ್ಸ್ ಅಲ್ಲ, ಕೇವಲ ಸಿನಿಮಾ ಅಲ್ಲ, ಈ ನೆಲದ ಕಲ್ಚರು, ಈ ನೆಲದ ಅಸ್ಮಿತೆ, ಈ ನೆಲದ ಬದುಕು, ಈ ನೆಲದ ಸಾಧನೆ ಇವೆಲ್ಲವನ್ನು ಸಮಗ್ರವಾಗಿ ಕೊಡಬೇಕು ಅಂತ ಒಬ್ಬ ಏಕಾಂಗಿಯಾಗಿ ನಾನು ಹೊರಟಿದ್ದೇನೆ. ಹಾಗಾಗಿ ನೀವು ನನಗೆ ಸಾಥ್ ಕೊಡದೇ ಇದ್ದರೆ ಈ ಸಾಧನೆ ಸಾಧ್ಯ ಇಲ್ಲ. ನೀವು ಸಾಥ್ ಕೊಡಬೇಕು ಅಂತಂದರೆ ನೀವು ಬೆಲ್ ಐಕಾನ್ ಒತ್ತಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಸ್ನೇಹಿತರಿಗೆ ಶೇರ್ ಮಾಡಬೇಕು, ಹೆಚ್ಚೆಚ್ಚು ನನ್ನ ಪರವಾಗಿ ಅದನ್ನು ಬೆಳೆಸಬೇಕು. ನೀವು ಬೆಳೆಸಿದರೆ ಮಾತ್ರ ನಾನು ಇರಲಿಕ್ಕೆ ಸಾಧ್ಯ. ನಾನು ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಧ್ವನಿಯನ್ನು ಕೊಡಬಲ್ಲೆ, ಪ್ರತಿ ಧ್ವನಿ ನೀವಾಗಬೇಕು, ಆಗ್ತೀರಿ ಅಂತ ನಾನು ನಂಬ್ತೇನೆ. ನಮಸ್ತೆ.